ಯಾವುದೋ ಪಂಚತಾರ ಹೋಟ್ಲಲ್ಲಿ ಬಿಚ್ತೀನಿ ಅಂತಲೋ ಏನೋ ಅಂತ ಹೇಳಿ. ಈಗ ಪ್ರತಿನಿತ್ಯ ಡೆಲ್ಲಿಯಿಂದ ಬರ್ತಾರಲ್ಲ ನಾಯಕರು, ಅಮಿತ್ ಶಾ ಬಂದಾಗ ಎಲ್ಲಿ ಹಾಲ್ಟ್ ಮಾಡಿಸಿದ್ರು, ಅಲ್ಲಿಂದ ನಿಮ್ಮ ನಡ್ಡಾ ಬಂದಾಗ ಯಾರು ಎಲ್ಲಿಂದ ಯಾವ ಹೋಟ್ಲಲ್ಲಿ ಹಾಲ್ಟ್ ಮಾಡಿಸಿದ್ರು, ಅಲ್ಲಿಂದ ನಿಮ್ಮ ಅರುಣ್ ಸಿಂಗ್ ಬಂದಾಗ ಯಾವ ಹೋಟ್ಲಲ್ಲಿ ಹಾಲ್ಟ್ ಮಾಡ್ತಾರೆ. ಹಾಗಿದ್ರೆ ಅವರು ಹೋಗ್ಬೋದು, ಕುಮಾರಸ್ವಾಮಿ ಹೋದ್ರೆ ತಪ್ಪ. ನಾನು ಗುಡಿಸ್ಲಲ್ಲೂ ಮಲಗಿದ್ದೇನೆ, ಪಂಚತಾರ ಹೋಟ್ಲಲ್ಲೂ ಮಲಗಿದ್ದೇನೆ, ನೀವರಿಂದ ನಾನು ಕಲಿಬೇಕಾಗಿಲ್ಲ. ಎರಡು ವಿಚಾರ ಹೇಳ್ತಾರೆ, ಏನು ಬಿಚ್ಚಿ ಒಂದು ನಿಮಿಷ ಇರಿ. ಇವರು ನಾನು ಹೇಳಿದ್ದೀನಲ್ಲ, ನಕಲಿ ಸರ್ಟಿಫಿಕೇಟ್ನ ಸೃಷ್ಟಿ ಮಾಡ್ತಾ ಇದ್ದಂಥದ್ದು, ಅದಕ್ಕೇನಾದರೂ ಉತ್ತರ ಕೊಟ್ರ ನಕಲಿ ಸರ್ಟಿಫಿಕೇಟ್ ಬಗ್ಗೆ? ಇವ್ರು ಬಂದಿರೋದೇ ನಕಲಿ ಸರ್ಟಿಫಿಕೇಟ್ಗಳನ್ನು ಸರಬರಾಜು ಮಾಡಿದ್ರ ಮುಖಾಂತರ ಬಂದರು, ಬಂದಿರತಕ್ಕಂಥ ಹಿನ್ನೆಲೆ ಇವ್ರದ್ದು. ಅದರ ಮೇಲೆ 2010 ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಿರಲಿಲ್ವೇ? ಕಾರ್ಪೊರೇಷನ್ನಲ್ಲಿ ಯಾವ ಒಂದು ದಾಖಲೆಗಳ ಕೊಠಡಿಗೆ ಬೆಂಕಿ ಇಟ್ಟರಲ್ಲ, 15,000 crore ಕಾಮಗಾರಿ ಅಂತೇಳಿ ಹಗಲು ದೊರೆ ಮಾಡೋಕ್ಕೆ ಹೋಗಿದ್ದಿರಲ್ಲ, ಹಗಲು ದೊರಡೆನ, ಆ ಹಗಲು ದೊರಡೆಯ ವಿಷಯಗಳನ್ನು ಕೆದಕಿದ್ದು ಜೆ ಡಿ ಎಸ್ ದಾಖಲೆಗಳನ್ನು ಅವತ್ತು ನಾವು ಜನತೆ ಮುಂದೆ ಇಡಬೇಕು ಅಂತ ಹೊರಟಾಗ ಅದಕ್ಕೆ ಅರ್ಧ ರಾತ್ರಿಯಲ್ಲಿ ಬೆಂಕಿ ಇಟ್ಟರಲ್ಲ, ಅದು ಇಲ್ಲಿವರೆಗೆ ಏನಾದರೂ ತನಿಖೆ ನಡೆದು ಯಾರು ಅಂತಕ್ಕಂಥದ್ದನ್ನು ಹೊರಗೆ ತಂದ್ರ, ಅದೇನಾದ್ರು ಬಂತ ಹೊರಗಡೆ ವಿಷಯ, ಅದನ್ನು ಯಾಕಪ್ಪ ಚರ್ಚೆ ಮಾಡಲ್ಲ? ಬೆಂಕಿ ಇಟ್ಟಿದ್ದು ಯಾರು ನೋಡಿದ್ದು ಬೆಂಕಿ ಇಟ್ಟಿದ್ದು? ಈಗ ನಾಗಮೋಹನ್ ದಾಸ್ ವರದಿ ಕೊಟ್ರಲ್ಲ, ನಾಗಮೋಹನ್ ದಾಸ್ ವರದಿ ಇದೆಯಲ್ಲ, ಯಾವ್ಯಾವ ಕ್ಷೇತ್ರದಲ್ಲಿ ಏನಾಗಿದೆ ಅಂತ ಕೊಟ್ಟಿದ್ದಾರೆ, ಇದನ್ನೇ ಹೇಳಿದ್ದು. ಅದಕ್ಕೆ ಸದನದ ಕಲಾಪ ಕರೀರಿಸಲ್ಲ, ಚರ್ಚೆ ಮಾಡೋಣ ಪ್ರಸ್ತಾಪ ಮಾಡ್ತಾರೆ. ಅವ್ರದ್ದು ಒಂದು ಬಿಟ್ಟರೆ ನನ್ನ ಬಗ್ಗೆ ಯಾವುದು ಮಾಡೋಕ್ಕೆ ಚರ್ಚೆ ಮಾಡೋಕ್ಕೆ ಅವ್ರಿಗೇನು ವಿಷಯವೇ ಇಲ್ವಲ್ಲ.